ವಿದೇಶಿ ಮಹಿಳೆಯೊಬ್ಬಳು ಭಾರತೀಯ ಸಂಸ್ಕೃತಿ ಕಲೆ ಸಮುದಾಯಕ್ಕೆ ಮಾರ್ಕ್ ಹೋಗಿ ಆಕೆ ಕೈಗೊಂಡಿರುವ ನಿರ್ಧಾರ ಏನ್ ಗೊತ್ತಾ? ಶ್ರದ್ಧಾ ಭಕ್ತಿಯಿಂದ ಶಿವಪೂಜೆಯಲ್ಲಿ ತಲ್ಲೀನರಾಗಿರುವ ಈಕೆ ಜನ್ಮ ಮೂಲದವರು. ಹೆಸರು ಉಮಾ ಅಲಿಯಾಸ್ ಯೂಥ. ಭಾರತೀಯ ಸಂಸ್ಕೃತಿ ಯೋಗ ವಿದ್ಯೆ ಮಂತ್ರ ವಿದ್ಯೆಗೆ ಮಾರಿ ಹೋಗಿ ಸ್ವಇಚ್ಛೆಯಿಂದ ಹೆಸರು ಬದಲಿಸಿಕೊಂಡು ಲಿಂಗ ದೀಕ್ಷೆ ಪಡೆದಿದ್ದಾರೆ ಈ ವಿದೇಶಿ ಮಹಿಳೆ. My purpose was to have a nice yoga teacher training and to learn more about Indian kitchen and cooking. And Dr. Deepak, every day he did the Linga puja, and I joined him and I felt a lot of energy when he did it and I felt very connected. That's why I took the Deeksha. ಈಕೆ ಹೇಳುವಂತೆ ವೆಬ್ಸೈಟ್ನಲ್ಲಿ ಭಾರತೀಯ ಯೋಗ ಮಂತ್ರ ವಿದ್ಯೆ ಬಗ್ಗೆ ತಿಳಿದು ಭಾರತಕ್ಕೆ ಆಗಮಿಸಿದ್ದಾಳೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗುಳೆದಗುಡ್ಡ ಗ್ರಾಮದಲ್ಲಿರೋ ಕೃಷ್ಣ ಯೋಗಾಶ್ರಮದಲ್ಲಿ ಒಂದು ತಿಂಗಳಿನಿಂದ ಯೋಗ ಹಾಗೂ ಆಯುರ್ವೇದದ ಜ್ಞಾನ ಪಡೆದು ವೀರಶೈವ ಪದ್ಧತಿಯ ಶಿವಪೂಜೆಗಳಿಗೆ ಆಕರ್ಷಿತಳಾಗಿದ್ದಾಳೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥದಿಂದ ಪ್ರಭಾವಿತಗೊಂಡು ಕಾಶಿ ಜಗದ್ಗುರು ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳಿಂದ ಇಷ್ಟಲಿಂಗ ದೀಕ್ಷೆ ಪಡೆದಿದ್ದಾಳೆ. ಅಲ್ಲದೆ ಉಮಾ ಎಂದು ಭಾರತೀಯ ಹೆಸರನ್ನ ಮರುನಾಮಕರಣ ಮಾಡಿಕೊಂಡಿದ್ದಾಳೆ. ಕೃಷ್ಣ ಯೋಗಾಶ್ರಮದ ಡಾಕ್ಟರ್ ದೀಪಕ್ ಹಡಗಲಿ ಉಮಾಗೆ ಆರ್ಷವಿದ್ಯೆ, ರೇಖಿ ವಿದ್ಯೆ, ಯೋಗ ಸೇರಿದಂತೆ ವಿವಿಧ ಧ್ಯಾನ ಪದ್ಧತಿಗಳನ್ನ ಕಲಿಸುತ್ತಿದ್ದಾರೆ. ನಾವು ಅವರಿಗೆ ಸಿದ್ಧಾಂತ ಶಿಖಾಮಣಿ ಬಗ್ಗೆ ಒಂದು ಪುಸ್ತಕ ಕೊಟ್ವಿ. ಸೊ ಅದನ್ನ ಅವರು ಓದಿ ಇನ್ನೂ ಪ್ರಭಾವಿತರಾಗಿ ಅವರು ನಮಗೆ ಕೇಳಿದ್ರು. ನಾವು ಮತ್ತೆ ಇದ್ರ ಬಗ್ಗೆ ನಾವು ಜಗದ್ಗುರುಗಳಲ್ಲಿ ಕಾಶಿ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳಲ್ಲಿ ಕೇಳಲಾಗಿ ಇಲ್ಲ ನಾನು ಹೀಗೆ ಗುಳೆಗುಡಿಗೆ ಬರ್ತಾ ಇದ್ದೀನಿ, ಸೊ ಆ ಟೈಮ್ನಲ್ಲಿ ಅವರಿಗೆ ದೀಕ್ಷಾ ಕೊಡೋಣಂತೆ ಅಂತ ಅವರು ಒಪ್ಕೊಂಡ್ರು. ಜರ್ಮನಿಯ ಫ್ರೈಬರ್ಗ್ನಲ್ಲಿ ವಯೋವೃದ್ಧರ ಸ್ಮರಣ ಶಕ್ತಿ ಹೆಚ್ಚಿಸುವ ಉದ್ದೇಶದಿಂದ ಯೂಥ ಸಂಸ್ಥೆ ನಡೆಸಿದ್ದಾರೆ. ಇದೀಗ ಯೋಗ ಶಿಕ್ಷಕಿಯಾಗಬೇಕೆಂಬ ಉದ್ದೇಶದಿಂದ ಭಾರತಕ್ಕೆ ಬಂದಿದ್ದಾರೆ. ಮಹಿಳೆಯೊಬ್ಬರ ಪ್ರೀತಿ ಭಕ್ತಿ ಕಂಡು ಸ್ಥಳೀಯರು ಆಶ್ಚರ್ಯಚಕಿತರಾಗಿದ್ದಾರೆ. ಸೋಮಶೇಖರ್ ಪೂಜಾರ್, ಬಿಟಿವಿ ನ್ಯೂಸ್, ಬಾಗಲಕೋಟೆ.